नमस्ते, मैं डॉक्टर सविता, तालुक हेल्थ ऑफिसर भटकल। जैसा कि आप जानते हैं, आज़ादी का अमृत महोत्सव, आज़ादी के 75 इयर्स के इस अवसर में हम सब तालुक लेवल्स में ये हेल्थ कैंप, मेगा हेल्थ कैंप का ऑर्गेनाइज किया हुआ है। भटकल में हमने 19th को रखा है, दैट इज़ ऑन ट्यूसडे, मंगल को। तो उस दिन सारे हमारे भटकल के तालुक हॉस्पिटल के डॉक्टर्स तो हैं ही, उसके साथ जो पेरीफेरी के डॉक्टर हैं, शिराली के स्पेशलिस्ट डॉक्टर हैं, जो हमारे गवर्नमेंट में नहीं है, जैसे साइकेट्रिस्ट गवर्नमेंट में नहीं है, वहाँ उसके लिए प्राइवेट से साइकेट्रिस्ट को मैंने अरेंज किया हुआ है। योगा काउंटर, ऐसे 12 से 14 काउंटर्स रहेंगे, स्टॉल्स रहेंगे, प्लस 3-4 रजिस्ट्रेशन काउंटर्स भी रहेंगे। उस दिन जैसे रेगुलर जो भी प्रोसीजर्स होते हैं, उसके साथ जो रेगुलरली हॉस्पिटल में नहीं होते वो भी रहेंगे। दवाइयाँ भी जो रेगुलरली हॉस्पिटल में नहीं मिलेंगी वो भी उस दिन अवेलेबल रहेंगी। खून टेस्ट उस दिन फ्री होगा, सब फ्री होगा, और सुबह 9 से शाम को 4:30 बजे तक रहेगा। सारे भटकल के लोगों से मेरा रिक्वेस्ट है कि सब लोग इसका फ़ायदा उठाएँ, और आगे आने वाले दिनों में भी ऐसा, अगर ये कैंप जो बहुत फ़ायदेमंद रहा तो आइंदा भी हम भटकल में ऐसा कैंप एटलीस्ट एक बार, दो महीने में एक बार तो मैं अपने लेवल में आयोजन करने के लिए कोशिश ज़रूर करूँगी। निम्गेलू ते आज़ादी का अमृत महोत्सव अरे स्वतंत्र 75 वर्षद संदर्भली ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ನಾವು ಬೃಹತ್ ಆರೋಗ್ಯ ಮೇಳಗಳನ್ನು ಆಯೋಜಿಸದಿರುತ್ತದೆ. ಭಟ್ಕಳದಲ್ಲಿ 19th ತಾರೀಕಿಗೆ, ಅಂದರೆ ಮಂಗಳವಾರ, ಏಪ್ರಿಲ್ 19 ಮಂಗಳವಾರಕ್ಕೆ ಇಟ್ಕೊಂಡಿದ್ದೇವೆ. ಈ ದಿನ ಸಾಧಾರಣ ನಾವು 12-14 ಸ್ಟಾಲ್ಗಳನ್ನು ಮಾಡ್ತೇವೆ, ಒಂದು 5-6 ರಿಜಿಸ್ಟ್ರೇಷನ್ ಕೌಂಟರ್ಗಳನ್ನು ಮಾಡ್ತೇವೆ. ವಿಶೇಷ ಅಂದರೆ ಆ ದಿನ ಎಲ್ಲ ಸ್ಪೆಷಲಿಸ್ಟ್ ಡಾಕ್ಟರ್ಗಳು, ಇನ್ಫ್ಯಾಕ್ಟ್ ಪೆರಿಫೆರಿಯಿಂದನೂ, ನಾವು ಶಿರಾಲಿಯಿಂದ, ನಾವು ಬೇರೆ ಕಡೆಯಿಂದ ಎಲ್ಲ ಸ್ಪೆಷಲಿಸ್ಟ್ ಡಾಕ್ಟರ್ಗಳನ್ನು ಇಲ್ಲೇ ಡೆಪೆಟ್ ಮಾಡಿದ್ದಿದೆ ಆ ದಿನ. ಪ್ಲಸ್ ನಮ್ಮ ಹತ್ರ ಏನು ಸರ್ವಿಸ್ ರೆಗ್ಯುಲರಾಗಿ ಸಿಗೋದಿಲ್ವೋ, ಫಾರ್ ಎಕ್ಸಾಂಪಲ್ ಯೋಗ, ಮತ್ತು ನಮ್ಮ ಸೈಕ್ಯಾಟ್ರಿ, ನಮ್ಮ ಹತ್ರ ಮಾನಸಿಕ ತಜ್ಞರಿಲ್ಲ, ತಾಲೂಕಲ್ಲೆಲ್ಲೂ ಇಲ್ಲ. ಸೊ ಅಂಥದ್ದನ್ನು ಸಹ ಪ್ರೈವೇಟ್ ಡಾಕ್ಟರ್ಗಳನ್ನು ಆ ದಿನ ಇಲ್ಲಿ ಕರೆಸಿ ಬೃಹತ್ ಆರೋಗ್ಯ ಮೇಳವನ್ನು ಆಯೋಜಿಸುತ್ತಿದೆ. ಆ ದಿನ ನಾವೆಲ್ಲ ರಕ್ತ ಟೆಸ್ಟ್ಗಳನ್ನು, ಮೆಡಿಸಿನ್ಗಳು, ರೆಗ್ಯುಲರಾಗಿ ಸಿಗದೇ ಇರೋ ಮೆಡಿಸಿನ್ಗಳನ್ನು ಆ ದಿನ ತಂದು ಜನರಿಗೆ ಸಿಗುವ ಹಾಗೆ ನಾವು ವ್ಯವಸ್ಥೆ ಮಾಡಿದ್ದಿದೆ. ಬೆಳಗ್ಗೆ 9:00 ರಾತ್ರಿ 4:30 ಕ್ಯಾಂಪು ನಡೀಲಿಕ್ಕಿದೆ, ಬೃಹತ್ ಕ್ಯಾಂಪ್ ನಡೀಲಿಕ್ಕಿದೆ. ಆಲ್ರೆಡಿ ಹಾಸ್ಪಿಟಲ್ ಹೊರಗಡೆ ಎಲ್ಲ ನೀವು ನೋಡ್ತಾ ಇದ್ರಿ, ಹೇಗೆ ಶಾಮಿಯಾನ ಎಲ್ಲ ಹಾಕಿ ಸ್ಟಾಲ್ಗಳನ್ನು ಅರೇಂಜ್ ಮಾಡಿದ್ದಿದೆ. ಇದರ ಪ್ರಯೋಜನವನ್ನು ಎಲ್ಲ ಸಾರ್ವಜನಿಕರು ತಗೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಇನ್ನು ಮುಂದಿನ ದಿನಗಳಲ್ಲೂ ಸಹ ಇದರ ಸಕ್ಸಸ್ ಹೇಗಿದೆ ಅಂತ ನೋಡಿ, ಮುಂದಿನ ದಿನಗಳಲ್ಲಿ ಈ ಥರದ್ದೇ ನಾವು ತಾಲೂಕು ಲೆವೆಲಲ್ಲಿ ಇನ್ನೂ ಕ್ಯಾಂಪ್ಗಳನ್ನು ಆಯೋಜಿಸಲಿಕ್ಕೆ ಖಂಡಿತವಾಗಲೂ ನಾನು ಪ್ರಯತ್ನವನ್ನು ಮಾಡ್ತೇನೆ. ಧನ್ಯವಾದ.